Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹಲಸಿನ ಹಣ್ಣಿಂದು ಕಡುಬು ಅಥವಾ ಹಲಸಿನ ಹಣ್ಣಿನ ಗಟ್ಟಿ ಹೇಗೆ ಮಾಡೋದು ಬಾಳೆ ಎಲೆಯಲ್ಲಿ ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ಒಂದು ಕಪ್ಪು ತೆಂಗಿನಕಾಯಿ ತುರಿನ ಮಿಕ್ಸಿ ಬೌಲ್ಗೆ ಹಾಕ್ಕೊಳ್ಳಿ. ಅದಕ್ಕೆ 1/4 ಕಪ್ಪುಕ್ಕಿಂತ ಒಂಚೂರು ಕಡಿಮೆನೇ ಹಾಕಿದ್ದೀನಿ ನೋಡಿ. ಅದಕ್ಕೆ ಬೆಲ್ಲ ಹಾಕ್ಕೊಳ್ಳಿ, ಅಂದರೆ ಹಲಸಿನ ಹಣ್ಣು ಸಿಹಿ ಇದ್ದರೆ ಒಂಚೂರು ಕಮ್ಮಿನೇ ಹಾಕೋಬೇಕು. 1/6 ಟೀಸ್ಪೂನು ಉಪ್ಪು ಹಾಕ್ಕೊಳ್ಳಿ, ಹಾಗೆ 2 ಪಿಂಚು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಅದಷ್ಟನ್ನು ಮುಚ್ಚಳ ಮುಚ್ಚಿಬಿಟ್ಟು ನೀರು ಹಾಕ್ದೇ ಹಾಗೆ ಪಲ್ಸ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಪಲ್ಸ್ ಆಗಿದೆ ಹೌದಾ. ಈಗ ಅದಕ್ಕೆ 2 ಕಪ್ಪು ಹಲಸಿನ ಹಣ್ಣು ಹಾಕ್ಕೊಳ್ಳಿ. ಎಲ್ಲ ಬೀಜ ಎಲ್ಲ ತೆಗೆದು ಕಟ್ ಮಾಡಿಟ್ಟಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಅದು ಅಷ್ಟೇ, ನೀರು ಹಾಕ್ದೇ ಅದನ್ನು ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ. ಆಯಿತು ನೋಡಿ, ಅದರಲ್ಲೇ ನೀರಿನ ಅಂಶ ಇರುತ್ತಲ್ಲ. ಈಗ ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಈಗ ಅದಕ್ಕೆ 2/3 ಕಪ್ಪು ನಾನು ಮನೆಯಲ್ಲೇ ಮಾಡಿದ್ದು ಸೋನಾ ಮಸೂರಿ ರವೆ, ಅದನ್ನು ಹಾಕ್ಕೊಳ್ಳಿ. ನೀವು ಹೊರಗಡೆಯಿಂದ ತಂದಿದ್ದ ರವೆನೂ ಹಾಕ್ಕೋಬೋದು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಾದರೆ ಸ್ವಲ್ಪ ಗೋಡಂಬಿ ಹಾಕ್ಕೋಬೋದು ನೀವು. ಚೆನ್ನಾಗಿ ಒಂದು 1/2 ಗಂಟೆ ರೆಸ್ಟ್ ಮಾಡಿ ಅದನ್ನ. ಮತ್ತು ಈಗ 1/2 ಗಂಟೆ ಆಗಿದೆ. ಈಗ ಇದಿರುತ್ತಲ್ಲ ಬಾಳೆಹಣ್ಣಿಂದು ಎಲೆ, ಬಾಳೆ ಎಲೆ, ಅದ್ರ ಮೇಲೆ ಚೆನ್ನಾಗಿ 2-3 ಸೌಟಿ ಇದನ್ನು ಸ್ಪ್ರೆಡ್ ಮಾಡಿ, ತುಂಬ ದಪ್ಪ ಮಾಡಿಬಿಡಿ, ಸ್ವಲ್ಪ ತೆಳುವಾಗಿ ಸ್ಪ್ರೆಡ್ ಮಾಡಿ ಫೋಲ್ಡ್ ಮಾಡಿ. ಹೀಗೆ ಫೋಲ್ಡ್ ಮಾಡಿಬಿಟ್ಟು ನಾನು ಸ್ಟೀಮರಲ್ಲಿ ಆಲ್ರೆಡಿ ಇಟ್ಟಿದ್ದೀನಿ ನೋಡಿ. ಎಷ್ಟೊಂದು ಒಂದು 10, ಈ ಅಳತೆಗೆ ನಿಮಗೊಂದು 10 ರಿಂದ 12 ಆಗುತ್ತೆ. ಮುಚ್ಚಳ ಮುಚ್ಚಿಬಿಟ್ಟು 20 ನಿಮಿಷ ಅದನ್ನು ಸ್ಟೀಮ್ ಮಾಡಿ ಇಡ್ಲಿ ಹಾಗೆ ನೋಡಿ. ಇವಾಗ 20 ನಿಮಿಷ ಆಗಿದೆ, ಸ್ಟೀಮ್ ಆಗಿದೆ ನೋಡಿ, ಹೇಗಾಗಿದೆ ಅಂತ ನೋಡಿ. ನೋಡಿ, ಅದು ಎಲೆಯಿಂದ ಬಿಟ್ಟು ಬರಬೇಕು, ಆವಾಗ ಅದು ಕರೆಕ್ಟಾಗಿ ಸ್ಟೀಮ್ ಆಗಿದೆ ಅಂತ ಅರ್ಥ ನೋಡಿ. ಕರೆಕ್ಟಾಗಿ ಕುಕ್ ಆಗಿದೆ ಹೌದಾ, ನೋಡಿದ್ರಲ್ಲ ನೋಡಿ. ಇವಾಗ ಅದನ್ನು ಬೆಣ್ಣೆ ಮತ್ತು ಇದ್ರ ಜೊತೆಗೆ ಜೇನುತುಪ್ಪದ ಜೊತೆ ಎಂಜಾಯ್ ಮಾಡ್ಬೋದು ನೋಡಿ. ಎಷ್ಟು ಸಾಫ್ಟಾಗಿ, ಎಷ್ಟು ಚೆನ್ನಾಗಾಗಿದೆ ನೋಡಿ, ಹೇಗೆ ಬ್ರೇಕ್ ಆಗುತ್ತೆ ನೋಡಿ ಹೌದಾ. ಹಾಂ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ಇವಾಗ ನಿಮ್ಗೆ ರೆಡಿಯಾಗಿದೆ ಯಮ್ಮಿ ಗಟ್ಟಿ ಹಲಸಿನ ಹಣ್ಣಿನ ಗಟ್ಟಿ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬಾಯ್.